ಸರ್ಕಾರದ ನನ್ನ ಸಹೋದ್ಯೋಗಿಗಳು, ಉನ್ನತ ಶಿಕ್ಷಣ ಸಚಿವರಾದ ಡಾಕ್ಟರ್ ಸುಧಾಕರ್ ಅವರೇ, ನನ್ನ ಮಿತ್ರರು, ಸಹೋದ್ಯೋಗಿಗಳು, ಪ್ರಾಥಮಿಕ ಶಿಕ್ಷಣ ಸಚಿವರಾದಂತಹ ಮಧು ಬಂಗಾರಪ್ಪನವರೇ, ನಮ್ಮ ಶಾಸಕರು, ನಿಮ್ಮ ಗುರುಗಳು, ನೀಟ್ ಸಂಸ್ಥೆಯ ಮುಖ್ಯಸ್ಥರಾದ ಪ್ರದೀಶ್ ಈಶ್ವರ್ ಅವರೇ, ನಮ್ಮ ಪೊಲ್ಯೂಷನ್ ಕಂಟ್ರೋಲಿನ ಮಾಜಿ ಚೇರ್ಮನ್ ಆದಂತಹ ಲಕ್ಷ್ಮಣ್ ಅವರೇ, ವೇದಿಕೆಯಲ್ಲಿರುವಂತಹ ಗಣ್ಯರೇ, ಮುಖ್ಯವಾಗಿ ಈ ಒಂದು ಪರಿಶ್ರಮದ ಅಕ್ರಮಣೆಗೆ ಬಹಳ ನಂಬಿಕೆ ಇಟ್ಟು ತಮ್ಮ ಮಕ್ಕಳನ್ನ ಕಳಿಸಿ ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತ ಎಲ್ಲ ನನ್ನ ಪೋಷಕರೇ, ಯಶಸ್ಸುಗೊಂಡಂತ ಎಲ್ಲ ನನ್ನ ವಿದ್ಯಾರ್ಥಿಗಳೇ, ಇಲ್ಲಿ ಸೇರ್ತಕ್ಕಂಥ ಎಲ್ಲ ನನ್ನ ಬಂಧು ಭಗಿನಿಯರೇ, ಮಾಧ್ಯಮ ಮಿತ್ರರೇ, ಇತಿಹಾಸ ಮರ್ತವನು ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಇವತ್ತು ನಾವೆಲ್ಲ ನೀಟ್ನಲ್ಲಿ ಮತ್ತು ಬೇರೆ ಬೇರೆ ಸಿಇಟಿಲೆಲ್ಲ ನಡೆದಂತ ಅನೇಕ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಅದು ಆಮೇಲೆ ಮಾತಾಡೋಣ. ಆ ವಿಚಾರನ ಯಾರೇ ನಮ್ಮ ಶಿಕ್ಷಣ ಸಚಿವರು ಚರ್ಚೆ ಮಾಡಿದ್ದಾರೆ. ಅವಕಾಶಗಳನ್ನ ಯಾರು ಕೂಡ ಅವಕಾಶಗಳನ್ನ ತಮ್ಮನ್ನ ಹುಡುಕೊಂಡು ಬರುವುದಿಲ್ಲ, ನೀವೇ ಅವಕಾಶಗಳನ್ನ ಹುಡ್ಕೊಂಡು ಹೋಗ್ಬೇಕು ಅಂತೇಳಿ ಇಂದಿರಾ ಗಾಂಧಿ ಅವರು ಒಂದು ಕಾಲದಲ್ಲಿ ಆ ಮಾತನ್ನ ಹೇಳಿದ್ರು, ನಂಗೆ ಆಪರ್ಚುನಿಟಿ ವಿಲ್ ನಾಟ್ ಕಮ್ ಟು ಯು, ಯು ಹ್ಯಾವ್ ಟು ಗೋ ಇನ್ ಸರ್ಚ್ ಆಫ್ ದಿ ಆಪರ್ಚುನಿಟಿ. ನಂಗೆ ಇವತ್ತು ನೀಟ್ ಸಂಸ್ಥೆ ನಿಮಗೆ ಬೆಳಕನ್ನ ಕೊಡ್ತದೆ, ನಿಮ್ಮ ಬದುಕನ್ನು ಹಸನ ಮಾಡ್ತದೆ, ನಿಮ್ ಒಳ್ಳೆ ದಾರಿ ದೀಪವನ್ನು ಕೊಡ್ತದೆ ಅಂತ ಹೇಳಿ ಇವತ್ತು ಪರಿಶ್ರಮ ಪಿ ಯು ಕಾಲೇಜು ನೀಟ್ ಅಕಾಡೆಮಿಗೆ ತಾವೆಲ್ಲ ಬಂದು ಇಲ್ಲಿ ಸೇರಿದ್ದೀರಿ. ನಾನು ಬಂದ ತಕ್ಷಣ ಜ್ಯೋತಿ ಹಚ್ಚಿದೆ, ಬಹಳ ಸಂತೋಷದಿಂದ, ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನಶಕ್ತಿ ಸ್ವರೂಪಸ್ಥ ದೀಪ ಜ್ಯೋತಿ ಪ್ರಕಾಶಕ. ತಮ್ಮೆಲ್ಲರೂ ಕೂಡ ಮಂಗಳವಾಗಲಿ, ಶುಭವಾಗಲಿ, ಆರೋಗ್ಯವಂತರಾಗಲಿ, ಐಶ್ವರ್ಯವಂತರಾಗಲಿ, ಜ್ಞಾನವಂತರಾಗಲಿ ಅಂತ ಹೇಳಿ ಬಹಳ ಸಂತೋಷದಿಂದ ಈ ಜ್ಯೋತಿಯನ್ನ ಬೆಳೆಸಿದ್ದೇನೆ. ಇವತ್ತು ನಮ್ಮ ಈಶ್ವರ್ ಅವ್ರನ್ನ ನೋಡಿದಾಗ, ಇವತ್ತು ನಾವು ಶಾಸಕರಾಗಿ ಅವ್ರನ್ನ ಆಯ್ಕೆ ಮಾಡಿದ್ದೀವಿ, ಅವರ ಮಾತು, ಅವರ ಆಚಾರ, ಅವರ ವಿಚಾರವನ್ನು ಪ್ರಚಾರ ಮಾಡಿ ವಿಧಾನಸೌಧಕ್ಕೆ ಬಂದಿದ್ದಾರೆ. ನನಗೆ ಕರ್ಕೊಂಡು ಬಂದರು ನಮ್ಮ ಶಿವಶಂಕರ್ ರೆಡ್ಡಿ ಮತ್ತು ಸುಧಾಕರ್, ಯಾವುದೋ ಉಚ್ಚಿಲ್ ಕರ್ಕೊಂಡು ಬಂದಾಗಿದೆಯಲ್ಲ ಅಂತ ಹೇಳಿದೆ ನಾನು. ಇಲ್ಲ ಸರ್, ಉಪಯೋಗ ಬರ್ತಾನೇನೋ, ಒಂದು ಅವಕಾಶ ಮಾಡಿಕೊಡೋಣ ಅಂತ ಹೇಳಿದ್ರು. ಸೊ ಇಡೀ ರಾಜ್ಯದಲ್ಲೇ ಒಂದು ಇತಿಹಾಸ ಸೃಷ್ಟಿ ಮಾಡಿ ಇವತ್ತು ಶಾಸಕರಾಗಿ, ಒಬ್ಬ ಶಿಕ್ಷಕ ಶಾಸಕರಾಗಿ ಅವರ ಆಚಾರ ವಿಚಾರಗಳನ್ನು ಅಸೆಂಬ್ಲಿಯಲ್ಲೂ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ಒಂದು ಹೆಚ್ಚಿಗೆ ಶಕ್ತಿಯನ್ನು ಕೊಡ್ತಾ ಇದ್ದಾರೆ. ಒಬ್ಬ ವ್ಯಕ್ತಿ ಹಿಂದೆ ಎಷ್ಟು ಜನ ಇರ್ತಾರೆ ಅನ್ನೋದು ಮುಖ್ಯ ಅಲ್ಲ, ಆ ವ್ಯಕ್ತಿ ಎಷ್ಟು ನಾಯಕರುಗಳನ್ನು ತಯಾರು ಮಾಡ್ತಾರೆ ಅಂತ ಬಹಳ ಮುಖ್ಯ. ನಾಯಕರು ಅಂದರೆ ಬರೀ ರಾಜಕಾರಣದ ನಾಯಕರಲ್ಲ, ಸಮಾಜದ ಎಲ್ಲ ವರ್ಗದಲ್ಲೂ ಕೂಡ ಶಿಕ್ಷಣದಲ್ಲಿ ಶಿಕ್ಷಣವನ್ನು ಕೊಟ್ಟು ಇವತ್ತು ಅವ್ರಿಗೆ ಹೆಚ್ಚಿಗೆ ಒಂದು ಫೌಂಡೇಶನನ್ನು ತಯಾರು ಮಾಡೋದು ಭಾಳ ಮುಖ್ಯವಾದಂಥ ವಿಚಾರ. ಭಾಳ ಜನ ವಿದ್ಯಾರ್ಥಿಗಳಿದ್ದೀರಿ, ನನಗೆ ಭಾಳ ಸಂತೋಷ ಆಯಿತು. ಒಂದು 20 ಜನಕ್ಕೆ ನಾವೆಲ್ಲ ಇಲ್ಲಿ ಅಭಿನಂದನೆ ಮಾಡೋಂಥ ಕೆಲಸ ಮಾಡಿದೋ. 3 ಜನದ ಹತ್ರ ಮಾತಾಡಿದೆ, 2 ಡ್ರೈವರ್ಗಳು, ಇನ್ನೊಬ್ಬ ಕೂಲಿ ಮಾಡೋ ಮಕ್ಕಳು. ಆ ಡ್ರೈವರ್ಗೆ ಇನ್ನೇನು ಬೇಕು ಹೇಳಿ, ನಾನು ಎಷ್ಟೇ ದೊಡ್ಡವನಾಗಿರ್ಬೋದು, ನಾನು ಇವತ್ತು ಉಪಮುಖ್ಯಮಂತ್ರಿ ಆಗಿರ್ಬೋದು, ನನಗೂ ಒಂದು ಆಸೆ ಏನಪ್ಪ ಅಂದರೆ ನಾನು ಗ್ರ್ಯಾಜುಯೇಟ್ ಆಗಲಿಲ್ವಲ್ಲ ಅಂತೇಳಿ ನನಗೆ ಕೊರಗಿತ್ತು. ಸೊ ನಾನು ಮಂತ್ರಿ ಆದಮೇಲೆ 48 ವಯಸ್ಸಿಗೆ ನಾನು ಗ್ರ್ಯಾಜುಯೇಟ್ ಆದೆ. ಫೈನಲ್ ಡಿಗ್ರಿ ಸ್ಟೂಡೆಂಟ್ ಎಲೆಕ್ಷನ್ ಇದ್ಕೋಬಿಟ್ಟೆ, ಓದೋಕ್ಕೆ ನಮ್ಮ ಕೈಯಲ್ಲಿ ಟೈಮ್ ಇರಲಿಲ್ಲ, ಓದು ಇರಲಿಲ್ಲ. ಕೊನೆಗೆ 3 ಜನ ಮಕ್ಕಳು ಓದಿಸ್ಲೇಬೇಕು ಅಂತೇಳಿ ಪ್ರಯತ್ನ ಮಾಡ್ತಾ ಇದ್ದೆ.
ಇನ್ನೆಲ್ಲ ನನ್ನ ಮಕ್ಕಳು ನನ್ನ ನೀನು ಗ್ರಾಜ್ಯುಯೇಟ್ ಯಾಕಪ್ಪ ಆಗಲಿಲ್ಲ ಅಂತ ಕೇಳ್ತಾರೆ ಅಂತೇಳಿ ಎದುರುಕೊಂಡು 48 ವಯಸ್ಸಿಗೆ ಓಪನ್ ಯೂನಿವರ್ಸಿಟಿಲಿ ಡಿಗ್ರಿ ಬರೆದು ಗ್ರಾಜ್ಯುಯೇಟ್ ಆದೆ. ನಾನು ವಿಧಾನಸೌಧದ ಮುಂದೆ ಎಸ್ ಎಂ ಕೃಷ್ಣ ಅವರ ಸಂಪುಟದಲ್ಲಿ, ಬಂಗಾರಪ್ಪನವರ ಸಂಪುಟದಲ್ಲಿ ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದೆ. ಅದಕ್ಕಿಂತ ಸಂತೋಷವಾದಂಥ ದಿನ ಯಾವುದು ಅಂತ ಅಂದರೆ, ನಾನು ಗ್ರಾಜ್ಯುಯೇಟ್ ಆಗಿ ಮೈಸೂರಲ್ಲಿ ನಾನು ಸರ್ಟಿಫಿಕೇಟ್ ತೆಗೆದುಕೊಂಡ ದಿನ ನನಗೆ ಅತಿ ಹೆಚ್ಚು ಸಂತೋಷವನ್ನು ತಂದಂಥ ದಿನ. ಸೊ ಹಂಗೆ ಎಜುಕೇಷನ್ ಇಸ್ ದಿ ಮೋಸ್ಟ್ ಪವರ್ಫುಲ್ ವೆಪನ್ ವಿಚ್ ಯು ಕ್ಯಾನ್ ಯೂಸ್ ಟು ಚೇಂಜ್ ದಿ ವರ್ಲ್ಡ್. ಹಂಗೆ ಇವತ್ತು ನಾನು ನೋಡಿದೆ ಆ ಚಿಕ್ಕ ಮಕ್ಕಳು. ಈಗ ನಿಮ್ಮ ಸಂಸ್ಥೆಯ ಇತಿಹಾಸ ಕೂಡ ನಾನು ಗಮನಿಸ್ತಾ ಇದ್ದೇನೆ. ಇಲ್ಲಿ ನನಗೆ ಮಾಹಿತಿಯನ್ನು ಪಡ್ಕೊಂಡೆ ನಾನು. ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ 250 ಸೀಟ್ ಇದೆ. ನಿಮಗೆ ಬೇಕು ಅಂತಂದರೆ ನೀವು ಇಲ್ಲಿರುವಂಥ ಮಕ್ಕಳು ಎಷ್ಟು ಮಟ್ಟಕ್ಕೆ ತಯಾರು ಮಾಡಿದ್ದಾರೆ, ನಿಮ್ಮ ಮ್ಯಾನೇಜ್ಮೆಂಟು, ನಿಮ್ಮ ಅಧ್ಯಾಪಕ ವರ್ಗದವರು, ನಿಮ್ಮ ಪ್ರೊಫೆಸರ್ಸು, ನಿಮ್ಮ ಟೀಚರ್ಸು ಅಂದರೆ 150-180 ಜನ. ನೀವೇ ನಿಮ್ಮ ಸಂಸ್ಥೆಯಿಂದ ಈ ಪರಿಶ್ರಮ ಸಂಸ್ಥೆಯವರೇ ಅಲ್ಲೆಲ್ಲ ಕೂಡ ಒಂದು ಆ ಒಂದು ಸೀಟನ್ನು, ಸರ್ಕಾರಿ ಸೀಟನ್ನು ಪಡ್ಕೊಳ್ಳೋಷ್ಟು ಶಕ್ತಿ ಬಂದಿದೆ ಅಂತಂದರೆ ಇದಕ್ಕಿನ್ನ ದೊಡ್ಡ ಸಾಧನೆ, ಇದಕ್ಕಿನ್ನ ಬದಲಾವಣೆ ಯಾರು ಕೂಡ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ನನಗೆ ಪ್ರದೀಪ್ ಈಶ್ವರ್ ಅವರು ಕೇಳಿದ್ರು, ಅವರು ಭಾಳ ಬುದ್ಧಿವಂತಿದ್ದಾರೆ. ಇಲ್ಲಿ ಬಂದ ತಕ್ಷಣ ನನಗೆ ಒಂದಿನ ಬಂದು ಕೇಳಿದ್ರು, ನಾನು ನೀಟ್ಗೆ ಒಂದು ನನಗೆ ಆದಂಥ ಪರ್ಮನೆಂಟ್ ಬಿಲ್ಡಿಂಗ್ ಬೇಕು, ಬರೀ ಬಾಡಿಗೆಲ್ಲ ಅಲ್ಲಿ ತೆಗೆದುಕೊಂಡು ಮಾಡ್ತಾ ಇದ್ದೀನಿ ಅಂತ. ಡೋಂಟ್ ವರಿ, ದೇವರು ನೀವೆಲ್ಲ ಸೇರಿ ಒಂದು ಪೆನ್ ಕೊಟ್ಟಿದ್ದೀರಿ, ಆ ಪೆನ್ನು ಪೇಪರ್ನ ಉಪಯೋಗಿಸಿ ನಾನು ಅವಧಿಯಲ್ಲಿ ನಿನಗೊಂದು ಜಾಗ ಕೊಡ್ತೀನಿ ಅಂತೇಳಿ ಆಶ್ವಾಸನೆಯನ್ನು ಕೊಟ್ಟಿದ್ದೇನೆ. ಆದ್ದರಿಂದ ಯು ವಿಲ್ ಹ್ಯಾವ್ ಎ ನ್ಯೂ ಬಿಲ್ಡಿಂಗ್, ಸೊ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಈಗ ಮೊಹಮ್ಮದ್ ಯೂನಿಸ್ಸು ಬಹುಶಃ ತಮಗೆಲ್ಲ ನೆನಪಿರ್ಬೋದು, ಒಬ್ಬ ನೋಬಲ್ ಪ್ರಶಸ್ತಿ ವಿಜೇತರು. ಹಿಂಗೆ 20 ವರ್ಷದಿಂದ ನಾನು ಹಿಂಗೆ ಜ್ಞಾನವೀಠ ವಿಕಾಸ ಸಂಸ್ಥೆಗೆ ನಮ್ಮ ಬಿಡದಿಲಿ ಹೋಗಿದ್ದೆ. ನಮ್ಮ ಲಿಂಗಪ್ಪನವ್ರ ಇನ್ಸ್ಟಿಟ್ಯೂಷನ್ನು ನಾನು ಅಲ್ಲಿ ಒಂದು ಸಣ್ಣ ಅವ್ರ ಜೊತೆ ಸೇರಿಕೊಂಡಿದ್ದೇನೆ. ನಾನೇ ಅವ್ರಿಗೆ ಪ್ರೇರಣೆ ಮಾಡಿ ಮಾಡಿಸ್ದೆ. ಹಿಂಗೆ ಫಂಕ್ಷನ್ಗೆ ಹೋಗಿದ್ದೆ. ಫಂಕ್ಷನ್ಗೆ ಹೋಗಿದ್ದಾಗ ಒಂದು ಮಾತು ಹೇಳಿದೆ. ಮೊಹಮ್ಮದ್ ಯೂನಿಸ್ ಅವರು ಒಂದು ಮಾತು ಹೇಳ್ತಾರೆ. ಏನು ಹೇಳ್ತಾರೆ ಅಂದರೆ, ಇಫ್ ಯು ಅವ್ರಿಗೆ ಕೇಳ್ತಾರೆ, ಅವ್ರಿಗೆ ನೋಬಲ್ ಪ್ರಶಸ್ತಿ ಸಿಗ್ತದೆ, ಅವರು ಬಾಂಗ್ಲಾದೇಶದವರು, ಈ ಕರಾವಳಿ ಪ್ರದೇಶದಲ್ಲಿ ಇರುವಂಥ ಜನ ಅವರು, ಅವರು ಈ ಸೆಲ್ಫ್ ಹೆಲ್ಪ್ ಗ್ರೂಪ್ ಕಾನ್ಸೆಪ್ಟ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವ್ರಿಗೆ ಮಾಧ್ಯಮದವ್ರು ಕೇಳ್ತಾರೆ, ಏನು ಹೇಳ್ತೀರಿ ಇದಕ್ಕೆ ನೀವು, ನಿಮಗೆ ನೋಬಲ್ ಪ್ರಶಸ್ತಿ ಸಿಕ್ಕಿದೆ ಏನು ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಇಫ್ ಯು ಫೀಡ್ ಎ ಫಿಶ್ ಇಟ್ ಈಸ್ ಫಾರ್ ಎ ಡೇ, ಇಫ್ ಯು ಟೀಚ್ ಎ ಫಿಶಿಂಗ್ ಇಟ್ ಈಸ್ ಫಾರ್ ಎ ಲೈಫ್ ಅಂತ ಹೇಳ್ತಾರೆ. ನನಗೆ ಮೀನನ್ನು ಕೊಟ್ಟರೆ ಒಂದು ದಿನಕ್ಕೆ ಆಗದೆ ಅವ್ನು ಊಟ ಮುಗಿಸ್ಕೊ ತಿನ್ಕೊಳ್ತಾನಂತೆ. ಆದರೆ ಮೀನು ಹಿಡಿಯಂಥ ಕಲೆಗಾರಿಕೆಯನ್ನು ಕಳಿಸಿದ್ರೆ ಇಡೀ ಜೀವನನೇ ಅವನಿಗೆ, ಒಂದು ದೊಡ್ಡ ಮೀನು ಹಿಡಿಯಂಥ ಕಲೆಗಾರಿಕೆ ಸಿಕ್ಕರೆ ಇಡೀ ಜೀವನನೇ ಸಾಕ್ತದಂತೆ. ಹಂಗೆ ನನ್ನ ಸ್ನೇಹಿತ ಪ್ರದೀಪ್ ಈಶ್ವರ್ ಅವರು ಎಲ್ಲಕ್ಕಿಂತ ದೇವ್ರಕ್ಕಿಂತ ದೊಡ್ಡ ದೇವರು. ನಾನು ಒಂದು ಕಡೆ ಯಾವಾಗಲೂ ಹೇಳ್ತಾ ಇರ್ತೇನೆ, ನಿಂಬೆಗಿಂ ಹುಡುಗಿಲ್ಲ, ದುಂಬಿಗಿಂ ಕರಿಯಿಲ್ಲ, ಶಂಭುಕ್ಕಿನ್ನ ಅಧಿಕ ದೇವನೇ ಇಲ್ಲ. ಅಂದರೆ ನಿಂಬೆಹಣ್ಣು ಇದೆಯಲ್ಲ, ಎಲ್ಲದಕ್ಕಿಂತ ನಿಂಬೆಹಣ್ಣು ಎಲ್ಲ ಹುಳಿಗಳಿಗಿಂತ ಶ್ರೇಷ್ಠವಾದಂಥ ಹುಳಿ ನಿಂಬೆಹಣ್ಣು ಹುಳಿ ಅಂತೆ. ದ್ರಾಕ್ಷಿ ಹುಳಿ, ಹುಣಸೆಹಣ್ಣು ಹುಳಿ, ಮಾವಿನಣ್ಣು ಹುಳಿ, ಹಿಂಗೆ ಎಲ್ಲ ಹುಳಿಗಳಿಗೂ ಕೂಡ ಶ್ರೇಷ್ಠವತ್ತು ನಿಂಬೆಹಣ್ಣು ಹುಳಿ ಅಂತೆ. ಅದಾದಮೇಲೆ ದುಂಬಿಗಿಂ ಕರಿಯಿಲ್ಲ ಅಂದರೆ ಕಪ್ಪು, ಈ ಕೂದಲಲ್ಲಿದೆ ಕಪ್ಪು, ಈ ಮೈಕಲ್ಲಿದೆ ಕಪ್ಪು, ಬಟ್ಟೆಯಲ್ಲಿದೆ ಕಪ್ಪು, ಎಲ್ಲದಕ್ಕಿಂತ ಹಳ್ಳಿಲಿ ತುಂಬಿ ಹೊಡಿತಾ ಇರ್ತದಂತೆ ಕಪ್ಪು, ಅದು ಭಾಳ ಶ್ರೇಷ್ಠವಾದಂಥ ಕಪ್ಪು. ಹಂಗೆ ಆ ದುಂಬಿಗಿಂ ಕರಿಯಿಲ್ಲ, ಶಂಭುಕ್ಕಿನ್ನ ಅದಕ್ಕೆ ದೇವರಿಲ್ಲ ಅಂದರೆ ಎಲ್ಲ ದೇವರಿಗಿನ್ನ ದೊಡ್ಡ ದೇವರು ಶಂಭುಗೆ ಈಶ್ವರ, ಪರಮೇಶ್ವರ ದೇವರಿಗೆ ಈಶ್ವರ ಅಂತಲೇ ಅವನು ದೊಡ್ಡ ದೇವರು ನಮ್ಮ ಹಿಂದೂ ಧರ್ಮದಲ್ಲಿ. ಹಂಗೆ ಈಶ್ವರನ ಹೆಸರನ್ನು ನಮ್ಮ ಸ್ನೇಹಿತ ಅವ್ರ ತಂದೆ ತಾಯಿ ಇಟ್ಟಿದ್ದಾರೆ. ಶಂಭು ನಿಂಬೆಗಿಂ ಹುಡುಗಿಲ್ಲ, ದುಂಬಿಗಿಂ ಕರಿಯಿಲ್ಲ, ಶಂಭುಕ್ಕಿನ್ನ ದೊಡ್ಡ ದೇವನೇ ಇಲ್ಲ, ನಂಬಿಕೆಗಿನ್ನ ದೊಡ್ಡ ಗುಣ ಇಲ್ಲ. ಅಂದರೆ ಎಲ್ಲ ಗುಣಕ್ಕಿನ್ನ ದೊಡ್ಡ ಗುಣ ನಂಬಿಕೆ. ಹಂಗೆ ನಮ್ಮ ಪ್ರದೀಪ್ ಈಶ್ವರ ಮೇಲೆ ನಂಬಿಕೆ ಇಟ್ಟು ನೀವು ಅವನ ಕೈಯಲ್ಲಿ ನಿಮ್ಮ ಮಕ್ಕಳನ್ನ ಕೊಟ್ಟಿದ್ದೀರಲ್ಲ, ಅದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಸೊ ಮಕ್ಕಳಿಗೆ ಹೇಳೋದಿಷ್ಟೇ, ನಿಮ್ಮ ತಂದೆ ತಾಯಿಂದಿರು, ನಿಮ್ಮ ಟೀಚರ್ಸು, ದೇ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಎ ಲಾಟ್
ನಿಮಗೆ ಸಹಾಯ ಮಾಡಿದ್ದಾರೆ. ದೇರ್ ಹೆಲ್ಪ್, ದೇರ್ ವೇ ಆಫ್ ಥಿಂಕಿಂಗ್, ಅವರ ತ್ಯಾಗ, ಬೇರೆ ಬೇರೆ ಸೋರ್ಸಸ್ ಇಟ್ಕೊಂಡಿರ್ಬೋದು. ಈ ಟೀಚಿಂಗ್ ಪ್ರೊಫೆಷನ್ ಇದೆಯಲ್ಲ, ಅಷ್ಟು ಸುಲಭದ್ದಲ್ಲ. ಏನು ಆಸೆ ಇಟ್ಕೊಳ್ಳದೆ ಏನು ಸಮಾಜದಲ್ಲಿ ಈ ಕಲ್ಲು ಪ್ರಕೃತಿ, ಅದನ್ನು ಕಡೆದರೆ ಆಕೃತಿ, ಅದನ್ನು ಪೂಜಿಸಿದ ಸಂಸ್ಕೃತಿ. ಹಂಗೆ ನಿಮ್ಮನ್ನು ಒಂದು ಕಲ್ಲು ಬಂಡೆ ಇದ್ದಂಗೆ ನಿಮ್ಮನ್ನು ಒಡೆದು ಮಾಡಿ ತಿಡ್ಡಿ ತೀರಿ ನಿಮ್ಮನ್ನು ಜನ ಕುರಿಸೋ ರೀತಿಯಲ್ಲಿ, ಒಂದು ವಿಗ್ರಹ ಮಾಡೋ ರೀತಿಯಲ್ಲಿ ನಿಮ್ಮನ್ನು ಇವತ್ತು ಶ್ರಮಪಟ್ಟು ಬೆಳೆಸಿದ್ದಾರೆ. ಯು ಶುಡ್ ನಾಟ್ ಫರ್ಗೆಟ್ ದಿ ರೂಟ್, ದೆನ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್. ನಿಮ್ಮ ರೂಟು ನಿಮ್ಮ ತಂದೆ ತಾಯಿ, ನಿಮ್ಮ ಶಿಕ್ಷಣ, ಮಕ್ಕಳ ಶಿಕ್ಷಣ ಕೊಟ್ಟಂಥ ನಿಮ್ಮ ಟೀಚರ್ಸು, ಅವ್ರನ್ನ ಯಾವತ್ತೂ ಕೂಡ ನೀವು ಯಾವತ್ತೂ ಕೂಡ ಮರಿಬಾರದು. ಇದನ್ನು ನೀವೆಲ್ಲ ಮಕ್ಕಳೆಲ್ಲ ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು. ಭಾಳ ನನಗೆ ಸಂತೋಷ ಆಯಿತು ಈ ಸಂಸ್ಥೆಗೆ. ಕೊನೆಗೆ ಇನ್ನೆಷ್ಟು ಮಾತಾಡಬೇಕಾ? ಇನ್ನು ಸಿ ಎಂ ಬರ್ತಾ ಇದ್ದಾರೆ, ಓಕೆ, ಇನ್ನು ಸಿ ಎಂ ಬರ್ತಾ ಇದ್ದಾರಂತೆ, ಇನ್ನೊಂದು 5 ನಿಮಿಷ ಕಂಟಿನ್ಯೂ ಮಾಡ್ತೀನಿ. ಮಾತಾಡಲಿಲ್ಲ, ಓಕೆ, ಎಲ್ಲ ಬೋರ್ ಆಗ್ಬಿಟ್ರು. ಈ ರಾಜಕೀಯದವ್ರದ್ದು ಭಾಷಣ ಅಂದರೆ ಬೋರ್ ಆಗ್ಬಿಡ್ತದೆ, ಅದಕ್ಕೆ ಆಯಿತು. ಇನ್ನೊಂದು ಘಟನೆ ಹೇಳ್ತೀನಿ. ಹೀಗೆ ನಾನು ಎಸ್ ಎಂ ಕೃಷ್ಣ ಅವರ ಸಂಪುಟದಲ್ಲಿ ಸಿ ಎಂ ಬರ್ತಾ ಇದ್ದಾರಂತದೆ, ಅಲ್ಲಿ ಹೋಗಿ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ಸ್ವಲ್ಪ ನಿಮಗೂ ಟೈಮ್ ಪ್ಲಾನ್ ಮಾಡಬೇಕಲ್ಲ. ಸೊ ಎಸ್ ಎಂ ಕೃಷ್ಣ ಅವ್ರ ಸಂಪುಟದಲ್ಲಿ ಮಂತ್ರಿಯಾಗಿದ್ದೆ. ನಾನು ಫ್ರಾನ್ಸ್ ದೇಶಕ್ಕೆ ಹೋಗಿದ್ದೆ, ನನಗೆ ಯಾವುದೋ ಒಂದು ಡೆಲಿಗೇಷನಲ್ಲಿ ಕಳಿಸ್ಕೊಟ್ಟಿದ್ರು. ನಾನೇನು ಡೆಲಿಗೇಟಾಗಿ ಹೋಗಿರಲಿಲ್ಲ, ಹಿಂಗೆ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಒಂದು ಚೇರ್ಮನ್ ಇದೆ, ಕೋಆಪರೇಷನ್ ಮಿನಿಸ್ಟ್ರಿ ಇದೆ. ಆಗ ಹೋಗಿದ್ದಂಥ ಸಂದರ್ಭದಲ್ಲಿ ಆಗ ನನಗೆ ಒಂದು 39 ವಯಸ್ಸೇನೋ. ನನಗೆ ನಾನು ಹೋದಾಗ ನನಗೆ ಇದೇ ರೀತಿ ಒಂದು 2,000 ಜನ ಸೇರಿದರು ಆ ಕಾರ್ಯಕ್ರಮದಲ್ಲಿ. ಇಡೀ ಎಲ್ಲ ಪ್ರಪಂಚದಿಂದೆಲ್ಲ ಬಂದಿದ್ದರು. ನಾನು ಹೋಗಿದ್ದೆ, ಅಲ್ಲಿ ಹೋದಾಗ ನಾನು ಕೆಳಗಡೆ ಕೂತಿದ್ದೆ. ನಾನು ಹೋಗಿ ನಮ್ಮ ಮುಂಚಿದಾಗ ಸ್ವಾಮಿ ಯಾರು ಹೋಗ್ತೀರಿ ಅಂತೇಳಿ ಎಲ್ಲ ಒಂದು ನಮ್ಮ ಬಯಲ್ ಕೂತ್ಕೋ ಪ್ರದೀಪ್ ಒಂದು ನಿಮಿಷ ಕೇಳು. ಆ ಹೋದಾಗ ಸಾಮಾನ್ಯವಾಗಿ ಬಯಲ್ಡಗಳೆಲ್ಲ ಕಳಿಸ್ತೀವಲ್ಲ ನಾವೆಲ್ಲ, ನಮ್ದು ಏನೇನು ಬಯಲ್ಡ, ನಮ್ಮ ಹುಟ್ಟು ದಿನ, ಯಾವ ಊರು, ಏನೇನು ಮಾಡಿರ್ತೀವಿ, ಎಷ್ಟು ಏನು ಕಟ್ಟೆ ಹಾಕಿರ್ತೀವಿ ಎಲ್ಲ ನಮ್ಮ ಬಯಲ್ಡಲ್ಲೆಲ್ಲ ಇರ್ತಾರೆ ನಮ್ಮ ಇಂಟ್ರಡಕ್ಷನ್ ಮಾಡಿದಾಗ. ಈಗ ಅವ್ರು ಹೇಳ್ದಂಗೆ 8 MLA ಆದರು, ಇಲ್ಲಿ ಮಂತ್ರಿ ಆಗಿದ್ದಾರೆ, ಉಪಮುಖ್ಯಮಂತ್ರಿ ಆಗಿದ್ದಾರೆ ಅಂತ ಹೇಳಿದ್ರಲ್ಲ, ಹಂಗೆ ನಮ್ದೆಲ್ಲ ಡೀಟೇಲ್ ಎಲ್ಲ ಹೇಳ್ಕೊಂಡು ಬಂದಿರ್ತಾರೆ. ಹಂಗೆ ಹೋಗಿದ್ದೆ, ಹೋದಂಥ ಸಂದರ್ಭದಲ್ಲಿ ಆಮೇಲೆ ಅವತ್ತೊಂದು ದಿನ ಆಕಸ್ಮಿಕವಾಗಿ ಅವತ್ತು 15 ನನ್ನ ಜನ್ಮದಿನ ಇತ್ತು. ನಾನು ಯಾವತ್ತು ನನ್ನ ಜನ್ಮದಿನ ಇತ್ತು ಅಂತೇಳಿ ಆರ್ಗನೈಸರ್ಸ್ ಇದ್ದವರು ನನ್ನ ಸ್ಟೇಜ್ ಮೇಲೆ ಕರೆದು, ಒಬ್ಬ ಮಿನಿಸ್ಟರ್ ಬಂದಿದ್ದಾರೆ ಕರ್ನಾಟಕದಿಂದ, ಭಾರತದಿಂದ ಅಂತೇಳಿ. ಅಲ್ಲೆಲ್ಲ ನಮ್ಮ ಕರ್ನಾಟಕದ ಅಷ್ಟು ದೇಶನೇ ದೊಡ್ಡದು, ಒಂದು ನಮ್ಮ ಅರ್ಧ ಕರ್ನಾಟಕ ಎಲ್ಲ 3-4 ದೇಶ ಇದೆ ಅಲ್ಲೆಲ್ಲ, ಫ್ರಾನ್ಸ್ ದೇಶದಲ್ಲೆಲ್ಲ. ನನ್ನ ಸ್ಟೇಜ್ ಮೇಲೆ ಕರೆದು, ಸ್ಟೇಜ್ ಮೇಲೆ ಕರೆದು ನನ್ನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ರು. ಇವರು ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದರು, ಈಗ ಮಂತ್ರಿ ಆಗಿದ್ದಾರೆ, ಹಿಂದೆ ಮಂತ್ರಿ ಆಗಿದ್ದರು, ಈಗ 3-4 ಬಾರಿ ಗೆದ್ದವರು ಅಂತೆಲ್ಲ ಪರಿಚಯ ಮಾಡಿಕೊಡ್ತಾಯಿದ್ರು. ಬರ್ತಾಯಿದ್ರು, ಬರ್ತಾ ಇರ್ಬೇಕಾರೆ ಕೊನೆಗೆ ಇದು ಪರಿಚಯ ಮಾಡ್ತಾಯಿದ್ರು. ಪರಿಚಯ ಮಾಡ್ತಾ ಇರ್ಬೇಕಾರೆ ಆಮೇಲೆ ನಾನು ನನ್ನ ವಿಚಾರಗಳ ಇದು ಮಾಡಿ ನಿಂತ್ಕೊಂಡಾಗ ತಕ್ಷಣ ಹೇಳಿದ್ರು, ಟುಡೇ ಮಿನಿಸ್ಟರ್ ಹ್ಯಾಸ್ ಕಮ್, ಟುಡೇ ಇಟ್ ಈಸ್ ಬರ್ತ್ಡೇ, ಲೆಟ್ ಅಸ್ ಸೆಲೆಬ್ರೇಟ್ ಇಸ್ ಬರ್ತ್ಡೇ ಅಂತ ಹೇಳ್ಬಿಟ್ಟು ಇದಕ್ಕಿದ್ದಕ್ಕೆ ಒಂದು ಟೇಬಲ್ನ ತಂದಿಲ್ಲಿಟ್ರು. ಏನಪ್ಪ ಇದು, ನಮ್ಮನೇಲಿ ಯಾವತ್ತೂ ನಾನು ಹಳ್ಳಿಯವನು, ಬೆಂಗಳೂರಲ್ಲಿ ವಿದ್ಯಾಭ್ಯಾಸಕ್ಕೆ ಬಂದಿದ್ದೆ ಅಷ್ಟೇ, ನಮ್ಮನೇಲಿ ಯಾವತ್ತೂ ನಾನು ಬರ್ತ್ಡೇ ಗಿರ್ತಡೇ ಸೆಲೆಬ್ರೇಟ್ ಮಾಡಿ ನನಗೆ ರೂಢಿನೂ ಇಲ್ಲ, ನಾನು ಮಾಡಿಸ್ಕೊಂಡು ಇರಲಿಲ್ಲ. ಮಂತ್ರಿ ಆದಮೇಲೂ ನಾನು ಯಾವತ್ತೂ ಬರ್ತ್ಡೇ ಮಾಡಿಕೊಳ್ಳಿಲ್ಲ. ಈಗ ಈ ನಡುವೆ ಇದು ಫೋನು ಗೀನು ಎಲ್ಲ ಬಂದಮೇಲೆ ಹಾಕ್ಬಿಟ್ಟು ಈ ಫ್ಲೆಕ್ಸು ಗಿಕ್ಸು ಹಾಕಲಿಕ್ಕೆ ಎಲ್ಲರೂ ಶುರು ಮಾಡಿಕೊಂಡಿದ್ದೆ. ನನಗೆ ಆವತ್ತು ಯಾರೂ ಆ ಸಂದರ್ಭ ಇರಲಿಲ್ಲ. ನನಗೊಂದು ಕಡೆ ಮುಜುಗರ, ಇನ್ನೊಂದು ಕಡೆ ಒಳಗಡೆ ಸಂತೋಷ, ಏನಪ್ಪ ನಮ್ಮೂರಲ್ಲಿ ಬರ್ತಾರೆ, ನಮ್ಮ ಅಪ್ಪನೂ ಮಾಡಲಿಲ್ಲ, ಯಾರು ಮಾಡಲಿಲ್ಲ, ಈ 39 ವಯಸ್ಸಲ್ಲಿ ತಂದೇನೋ ಮಾಡ್ತಾರಲ್ಲ ಅಂತ. ಆಮೇಲೆ ಇದಕ್ಕಾಗಿ ಒಂದು ಕೇಕ್ ತಂದಿದ್ರು, ಕೇಕ್ ತಂದಿಟ್ಟಾದಮೇಲೆ ಕೊನೆಗೆ ಒಂದು ಕ್ಯಾಂಡಲ್ ತಂದಿಟ್ಟಿದ್ರು, 39 ಅಂತ ಅದ್ರ ಮೇಲೆ ಬರೆದಿತ್ತು. ತಂದಿಟ್ಬಿಟ್ಟು ಕೊನೆಗೆ ಅದನ್ನು ಹಚ್ಚಿದ್ರು. ಹಚ್ಚಿಬಿಟ್ಟು ನಾನು ಏನು ಮಾತಾಡೋಕ್ಕೆ ನನಗೆ ಬೇಡ ಅನ್ನೋಂಗಿಲ್ಲ, ಹೂ ಅನ್ನೋಂಗಿಲ್ಲ, ಸ್ಟೇಜ್ ಮೇಲೆ ಎಲ್ಲ ನಿಂತ್ಕೊಂಡೆ. ಎಲ್ಲರೂ ಪ್ಲೀಸ್ ಲೆಟ್ ಎಲ್ಲರೂ ಸೇರಿ ಹ್ಯಾಪಿ ಬರ್ತ್ಡೇ ಎಲ್ಲ ಸೆಲೆಬ್ರೇಟ್ ಮಾಡೋಣ, ಎಲ್ಲ ನಿಂತ್ಕೊಂಡು ಎಲ್ಲ ಕೈ ಚಪ್ಪಡೆ ತರಿಸ್ತಾಯಿದ್ರು. ಹ್ಯಾಪಿ ಬರ್ತ್ಡೇ ಅಂತ ಏನೋ ಒಂದು ಹಾಡು ಹೇಳ್ತಾರಲ್ಲ, ಅದನ್ನ ಏನು ಹೇಳ್ತಾಯಿದ್ರು. ಅದಾದಮೇಲೆ ನನಗೆ ಇದು 39 ಅಂತ ಇತ್ತಲ್ಲ, ಅದು ಕ್ಯಾಂಡ್ ಇತ್ತಲ್ಲ, ಅದು ಹಚ್ಚಿಬಿಟ್ಟು ಉರ್ಬಿ ಅಂತಂದು. ನಾನು ಉರ್ಬಣ ಅಂತ ಅಂತ ಉರ್ಬಣ ಅಂತ ಕೆಳಗಡೆ ತಲೆ ಹಾಕಿದೆ. ಯಾರು ಹಿಂದೆ ಮೂಲೆಯಲ್ಲಿ ಒಬ್ಬ ಕೂತಿದ್ದಾನೆ, ಯಾರು ಕೂತಿದ್ದ ಅವನು, ಅವನು ಸ್ಟಾಪ್ 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 ಅಂತ ಇದ್ದಾನೆ. ಏನಪ್ಪ ಇವರು, ನಾನು ಇಲ್ಲಿ ಒಳ್ಳೆಯ ಸಂದರ್ಭ, ನಾವೇನೋ ಇಲ್ಲಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ,
ಅದಕ್ಕೆ ಅವ್ರು ಕೇಳಿದ್ರು ಆರ್ಗನೈಸರ್ಸ್ ಹೆಣ್ಣು ಮಗಳು ಕೇಳಿದಂಗೆ ಏನು ವಾಟ್ ಇಸ್ ಯುವರ್ ಅಂತ ಅವ್ರು ಕೇಳಿದ್ರು. ನಮ್ಮ ಹಳ್ಳಿಗಳ ಕಡೆ ನಾವೆಲ್ಲ ಈ ರಾಜಕೀಯದವ್ರಿಗೆ ಕೆಲವು ಕಲ್ಲು ಹೊಡಿತಾರೆ, ಕೆಲವು ಹೂ ಹಾಕ್ತಾರೆ, ಕೆಲವರು ಜೈಕಾರ ಹಾಕ್ತಾರೆ, ಧಿಕ್ಕಾರ ಹಾಕ್ತಾರೆ. ಇಲ್ಲಿ ಯಾವನಪ್ಪ ಇಲ್ಲಿ ನನಗೆ ಬಂದು ಸ್ಟಾಪ್ ಅಂತವ್ರೆ ಅಂತ ನನಗೆ ಗಾಬಿ. ಆಮೇಲೆ ಅವ್ರು ಕೇಳಿದ್ರು, ನೋ ದಿ ಜೆಂಟಲ್ಮನ್ ಇಸ್ ಇನ್ ಫ್ರಮ್ ಇಂಡಿಯಾ, ಇಂಡಿಯನ್ ಕಲ್ಚರ್ ಇಸ್ ಟು ಲಿಟ್ ದಿ ಲ್ಯಾಪ್ ನಾಟ್ ಟು ಆಫ್ ದಿ ಲ್ಯಾಪ್ ಅಂತ ಹೇಳ್ತಾರೆ. ಈ ಜ್ಯೋತಿ ಭಾರತದ ಸಂಸ್ಕೃತಿ, ಈ ಜ್ಯೋತಿ ಬೆಳೆಸದೆ ಹೊರತು ಆರಿಸೋದಲ್ಲ ಅಂತ ಹೇಳ್ದೆ. ಹಂಗೆ ನಾನು ಈ ಜ್ಯೋತಿನ ಇವತ್ತು ಏನು ಪರಿಶ್ರಮ ಅಕಾಡೆಮಿಯ ಜ್ಯೋತಿ ಏನು ಬೆಳೆಸಿದ್ದೇನೆ ಅದಕ್ಕೆ ಹೇಳಿದ್ದು, ಶುಭಂ ಕರೋತಿ ಕಲ್ಯಾಣಂ ಆರೋಗ್ಯಂ ಧನ ಸಂಪದಂ ಜ್ಞಾನಶಕ್ತಿ ಸ್ವರೂಪಸ್ಯ ದೀಪ ಜ್ಯೋತಿ ಪ್ರಕಾಶಂ ಅಂತೇಳಿ ಈ ನೀಟ್ ಈ ಸಂಸ್ಥೆಯ ಪರಿಶ್ರಮ ಸಂಸ್ಥೆಯ ಈಶ್ವರ ನೇತೃತ್ವದ ಸಂಸ್ಥೆಗೆ ಬಹಳ ಸಂತೋಷದಿಂದ ಇನ್ನೂ ಒಂದು ದೊಡ್ಡ ಶಕ್ತಿಯಾಗಿ ಇಡೀ ರಾಜ್ಯಕ್ಕೆ ಒಂದು ಹೆಸರು ಬಂದಿದೆ. ಇದರಿಂದ ಈ ರಾಜ್ಯದಿಂದ ಇವತ್ತು ಅಂತಾರಾಷ್ಟ್ರ ಮಟ್ಟಕ್ಕೂ ಕೂಡ ಇವತ್ತು ವಿದ್ಯಾರ್ಥಿಗಳನ್ನು ಕಳಿಸಿ ನೀವೆಲ್ಲ ಈ ಸಂಸ್ಥೆಯ ದೊಡ್ಡ ರಾಯಭಾರಿಗಳಾಗಿದ್ದೀರಿ. ನೀವೆಲ್ಲ ದೊಡ್ಡ ದೊಡ್ಡ ಇದಾದ ಮೇಲೆ ಈ ಸಂಸ್ಥೆ ಬಗ್ಗೆ ಗಮನದಲ್ಲಿಟ್ಕೊಂಡು ನೀವು ಕೂಡ ಈ ಸಂಸ್ಥೆಗೆ ಸಹಾಯ ಮಾಡಿ ಇದಕ್ಕೊಂದು ದೊಡ್ಡ ಶಕ್ತಿ ತುಂಬುವಂಥ ಕೆಲಸ ತಾವೆಲ್ಲ ಮಾಡಬೇಕು. ನಿಮ್ಮ ತಂದೆ, ನಿಮ್ಮ ಶಾಲೆ, ನಿಮ್ಮ ಶಿಕ್ಷಣ ಎಲ್ಲ ಕೂಡ ನೆನೆಸ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಿ ಇನ್ನು ಅನೇಕ ವಿಚಾರಗಳನ್ನು ಯಾವುದಾದ್ರು ಸಂದರ್ಭದಲ್ಲಿ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ನಿಮಗೆ ಶುಭವಾಗಲಿ, ಎಲ್ಲ ತಂದೆ ತಾಯಿಂದರಿಗೂ ಕೂಡ ಒಳ್ಳೆಯದಾಗಲಿ. ನೀವು ಇವತ್ತು ಇಬ್ಬರು ಮಂತ್ರಿಗಳು ಕುಂಡಿಸ್ಕೊಂಡಿದ್ದೀರಿ, ನಾನು ಒಬ್ಬ ಮೂರು ಜನ ನಾವಿಲ್ಲಿದ್ದೀವಿ, ಜನಪ್ರತಿನಿಧಿಗಳು ಆಗಿದ್ದೀವಿ. ಇವತ್ತು ನಿಮಗೆಲ್ಲ ಕೂಡ ನಾವು ಶುಭ ಹಾರೈಸಲಿಕ್ಕೆ ಇಡೀ ಶಿಕ್ಷಣ ಇಲಾಖೆನೇ ನಿಮ್ಮ ಜೊತೆ ಬಂದು ಹಾರೈಸ್ತಾ ಇದೆ. ಯಾಕೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಅಂತ. ಈ ಜಾಗನೂ ಕಡಿಮೆ ಜಾಗದಲ್ಲಿ ನಮ್ಮ ಶಿವಕುಮಾರ್ ಶಿವ ಅವರು ಕೊಟ್ಟಿದ್ದಾರೆ ಅಂತ ವಿಚಾರ ಕೂಡ ನನಗೆ ಪ್ರದೀಪ್ ಈಶ್ವರ್ ಹೇಳಿದ್ದ. ಅವರು ಕೂಡ ಈ ಸಂದರ್ಭದಲ್ಲಿ ಒಳ್ಳೆಯದಾಗಲಿ ಅಂತ ಹೇಳಿ ಬಹುಶಃ ಇಷ್ಟೇ ಸಾಕು. ಇನ್ನು ಮಿಕ್ಕಿದ್ದು ತಮಗೆಲ್ಲ ಇನ್ನೊಂದು ಸಂದರ್ಭದಲ್ಲಿ ತಾನು ಹೇಳ್ತೀನಿ ಅಂತ ಹೇಳಿ ಇವತ್ತು ಮತ್ತೊಮ್ಮೆ ನಿಮ್ಮ ಪೇರನ್ನು ನಿಮ್ಮ ರೂಟನ್ನು ಮರೆಯಕ್ಕೆ ಹೋಗಬೇಡಿ. ನಿಮ್ಮ ಯಶಸ್ಸಾಗಲಿ. ನೀವು ದೊಡ್ಡ ನಿಮ್ಮ ಸಂಸ್ಥೆ ದೊಡ್ಡ ದೊಡ್ಡವರೆಲ್ಲ ಆದಮೇಲೆ ವಾಪಸ್ ನಿಮ್ಮ ಸಂಸ್ಥೆಗೆ ಏನಾದ್ರು ನಿಮ್ಮ ಹಳು ಸೇವೆಯನ್ನು ಮಾಡಿ ಅಂತೇಳಿ ತಮಗೆ ಆಶಿಸಿ ಶುಭ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.